ಮಹಾನಗರ ಪಾಲಿಕೆ ಚುನಾವಣೆ, ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ಇವತ್ತು ವಿಜಯಪುರ ನಗರಕ್ಕೆ ಹಿಂದೆ ಎಂದೂ ಆಗದೇ ಇರತಕ್ಕಂಥದ್ದು ಕಳೆದ 3-4 ವರ್ಷದ ನಾವು ಓದಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಿಂದ ಇರ್ಬೋದು, ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ಇವತ್ತು ವಿಜಯಪುರ ನಗರಕ್ಕೆ ಎಷ್ಟು ಅಭಿವೃದ್ಧಿ ಅನುದಾನ ಬಂದಿದೆ, ಇವತ್ತು ರಸ್ತೆಗಳಿರ್ಬೋದು, ಇವತ್ತು ಕುಡಿಯುವ ನೀರಿಂದ ಇರ್ಬೋದು, ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ಇವತ್ತು ಗಾರ್ಡನ್ಗಳಲ್ಲಿ ಜಿಮ್ ವ್ಯವಸ್ಥೆ ಮಾಡಿಕೊಟ್ಟದ್ದಿರ್ಬೋದು, ಓಪನ್ ಜಿಮ್ ವ್ಯವಸ್ಥೆ ಮಾಡಿಕೊಟ್ಟದ್ದಿರ್ಬೋದು, ಹೀಗಾಗಿ ಕೇಂದ್ರ ಸರ್ಕಾರದಿಂದ ಕೂಡ ಇವತ್ತು ಫ್ಲೈಓವರ್ ಮಾಡಿದ್ದಿರ್ಬೋದು, ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಈ ಅಭಿವೃದ್ಧಿ ಅಜೆಂಡಾವನ್ನು ಇಟ್ಟುಕೊಂಡು ನಾವು ಈ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಪಕ್ಷ ಈಗಾಗಲೇ ಸಾಕಷ್ಟು ಸಂಘಟನಾತ್ಮಕವಾಗಿ ಕೂಡ ಇವತ್ತು ಬೂತ್ ಮಟ್ಟದಿಂದ ಹಿಡ್ಕೊಂಡು ಇವತ್ತು ಸಂಘಟನಾತ್ಮಕವಾಗಿ ಕೂಡ ಭಾಳ ಬಲಿಷ್ಠವಾಗಿ ಭಾರತೀಯ ಜನತಾ ಪಕ್ಷ ಇದೆ. ಹೀಗಾಗಿ ನಾವು ಮುಂಬರತಕ್ಕಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ನಿಚ್ಚಳವಾಗಿ 20ಕ್ಕೂ ಹೆಚ್ಚು ಸ್ಥಾನವನ್ನು ನಾವು ಪಡ್ಕೊಂಡು ಬಹುಮತವನ್ನು ನಾವು ಮಾಡಿಕೊಂಡು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಾವು ತೆಗೆದುಕೊಳ್ತೀವಿ. ಯಾಕಂದರೆ ಇವತ್ತು ಕಾರ್ಯಕರ್ತರ ಬಳಿ ಎಷ್ಟೊಂದು ಉತ್ಸಾಹ ಅಂತಂದ್ರೆ, ಈಗ ಕಳೆದ 3-4 ದಿವಸಗಳಲ್ಲಿ ಸುಮಾರು ಇವತ್ತು 180ಕ್ಕೂ ಹೆಚ್ಚು ಜನ ಇವತ್ತು ಈಗ ಚುನಾವಣೆಯಲ್ಲಿ ನಿಲ್ತೀವಿ ಸ್ಪರ್ಧೆ ಮಾಡಬೇಕಂತನ್ನುವಂಥದ್ದು ಪೈಪೋಟಿಯನ್ನು ನೋಡಿದರೆ ಇವತ್ತು ನಿಶ್ಚಿತವಾಗಿ ಯಾರೇ ಭಾರತೀಯ ಜನತಾ ಪಕ್ಷದಲ್ಲಿ ನಿಂತರೂ ಕೂಡ ನಾವು ಗೆಲ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ ಇರೋದರಿಂದನೇ ಸುಮಾರು 180ಕ್ಕೂ ಹೆಚ್ಚು ಜನ ಇವತ್ತು ಸ್ಪರ್ಧೆ ಮಾಡಬೇಕಂಥೇಳಿ ಬಯಕೆಯನ್ನು ವ್ಯಕ್ತಪಡಿಸಿ ಇವತ್ತು ಅರ್ಜಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆವರೆಗೆ ನಾವು ಏನು ಯಾರೇ ಸಾಮಾನ್ಯ ಕಾರ್ಯಕರ್ತರು ಇರಬಹುದು, ಯಾವುದೇ ಶುಲ್ಕ ಯಾವುದೂ ನಾವು ಇಟ್ಟಿಲ್ಲ, ಎಲ್ಲರೂ ಬಂದು ಕಾರ್ಯಾಲಯಕ್ಕೆ ಬಂದು ಎಲ್ಲರೂ ಅರ್ಜಿಗಳು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಎಲ್ಲರದು ಇವತ್ತು ತಾಲೂಕು ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಶಾಸಕರ ಇವತ್ತು ನಾಳೆಗೆ ಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು, ಯಾರ ಆಕಾಂಕ್ಷೆಗಳಿರ್ತಾರೆ ಎಲ್ಲರೂ ಪ್ರಮುಖ ನಾಯಕರ ಬಳಿ ಹೋಗಿ ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಸಚಿವರು ಶಾಸಕರ ಮನೆಗೆ ಎಲ್ಲದಾಗ ಅರ್ಜಿ ಕೊಡ್ತಕ್ಕಂಥದ್ದು, ಅವ್ರ ಬಯೋಡಾಟ ಕೊಡ್ತಕ್ಕಂಥದ್ದು ನನ್ನನ್ನು ಪರಿಗಣಿಸಲಂತ ಹೇಳ್ತಕ್ಕಂಥ ಸ್ವಾಭಾವಿಕ ಇದು ಎಲ್ಲ ಪಾರ್ಟಿಗಳಿಗೂ ಇರ್ತದೆ. ಅದರ ಹಂಗಂತೆ ಎಲ್ಲ ರೀತಿಯಿಂದ ಹೋಗಿ ಅವ್ರಿಗೆ ಭೇಟಿಯಾಗಿ ಅರ್ಜಿ ಕೊಡ್ತಕ್ಕಂಥದ್ದು 180ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಾಲಯಕ್ಕೆ ಬಂದು ಕೇಸದ ಅರ್ಜಿ ಕೊಟ್ಟಾರೆ. ಎಲ್ಲನೂ ಒಗ್ಗಟ್ಟದ ಸರ, ಅಲ್ಲಿ ಶಾಸಕರು ಇರೋದರಿಂದ ಶಾಸಕರ ಹತ್ರ ಅರ್ಜಿ ಕೊಟ್ಟಾರೆ, ಬಂದು ನಮ್ಮ ಕಾರ್ಯಾಲಯಕ್ಕೂ ಬಂದು ಅರ್ಜಿ ಕೊಟ್ಟು ಹೋಗ್ಯಾರ, ಎಲ್ಲರೂ ಬಂದು ಅರ್ಜಿ ಕಾರ್ಯಾಲಯಕ್ಕೆ ಅರ್ಜಿ ಕೊಟ್ಟೋಗ್ಯಾರ ಸರ್. ಪಕ್ಷ ದೊಡ್ಡದಾಗಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಎಲ್ಲವನ್ನು ಕೂಡಿದಾಗ ದೊಡ್ಡದಾಗ್ತದೆ, ಎಲ್ಲರನ್ನು ಒಟ್ಟಿಗೆ ಒಯ್ದಂಥದ್ದೇ ಮಾಡಬೇಕು. ಅದರಿಂದನೇ ಇವತ್ತು ರಾಜ್ಯದಲ್ಲಿ ಇರ್ಬೋದು, ದೇಶದ ಅನೇಕ ಕಡೆ ಬರೀ ನಮ್ಮ ಹಳಬರದೀವಿ ನಾವು ಇಟ್ಟೇ ಇರ್ತೀವಿ ಅಂತಂದ್ರೆ ಹೆಂಗಾಗ್ತದೆ, ಎಲ್ಲ ಹೊಸ ಹೊಸ ನೀರು ಬಂದ ಮೇಲೇ ಎಲ್ಲನೂ ಆಗೋದು.